ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ದೂರು ಹಿನ್ನೆಲೆಯಲ್ಲಿ ಕಾವಲ್ ಭೈರಸಂದ್ರದಲ್ಲಿ ಪೊಲೀಸರ ಪರಿಶೀಲನೆ ನಡೆಯತಾ ಇದೆ. ಹಾನಿಗೊಳಗಾದ ಜಾಗವನ್ನ ಪರಿಶೀಲಿಸಿದ್ರು ಪೊಲೀಸರು. ಶಾಸಕರ ಮತ್ತೊಂದು ಕಟ್ಟಡ, ಸಂಬಂಧಿಕರ ಕಟ್ಟಡಗಳ ಪರಿಶೀಲನೆ ಕೂಡ ಆಯಿತು. ದೂರಿನ ಅನ್ವಯ ಹಾನಿಯ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ದೋಚಿರೋದೇನು, ಹಾನಿಯಾಗಿರೋದೇನು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಪಡ್ಕೋತಿದ್ದಾರೆ ಪೊಲೀಸರು. ನೂರಾರು ಕಿಡಿಗೇಡಿಗಳು ಮಾಡಿರುವಂತಹ ದುಷ್ಕೃತ್ಯಕ್ಕೆ ಕಾವಲ ಬೈರಸಂದ್ರದಲ್ಲಿರುವಂತಹ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಬಹುತೇಕ ಹಾನಿಯಾಗಿದೆ. ಈ ಹಾನಿಯಾದ ನಂತರ ಸಾಕಷ್ಟು ಜನ ನೂರಾರು ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇದ್ರು. ಆದರೆ ಶಾಸಕರಿಗೆ ಸಾಕಷ್ಟು ರೀತಿಯಂತ ಭಯ ಮತ್ತು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಯಾಕಂದ್ರೆ ಈ ಬಿಲ್ಡಿಂಗ್ 40-50 ವರ್ಷದ ಹಳೆಯದಂತ ಬಿಲ್ಡಿಂಗ್, ಈಗಾಗಲೇ ಫಸ್ಟ್ ಫ್ಲೋರ್ ಮೇಲೆ ಇದ್ದವರಿಗೆ ಯಾವ ರೀತಿಯಾದ ಫೀಲಿಂಗ್ ಆಗ್ತದೆ ಅಂದ್ರೆ ಶೇಕ್ ಆಗ್ತಿದೆ ಅನ್ನುವಂಥ ಫೀಲಿಂಗ್ ಕೂಡ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಶಾಸಕರೇ ಖುದ್ದು ಮನೆ ಹೊರಗಡೆ ಈಗ ಸೇಫ್ಟಿ ಹೊದಿಕೆಯನ್ನು ಹಾಕಿದ್ದಾರೆ ಮತ್ತು ಕಟ್ಟಡದಿಂದಲೂ ಕೂಡ ಯಾರು ಒಳಗಡೆ ಬರದೇ ಇರೋ ರೀತಿಯಾಗಿ ಟೆಂಪ್ರವರಿ ಗೇಟನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಈ ಘಟನೆ ಆದ ನಂತರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವೀಕ್ಷಣೆ ಮಾಡ್ತಾಯಿದ್ರು, ಮುಖಂಡರು ಕೂಡ ವೀಕ್ಷಣೆ ಮಾಡ್ತಾಯಿದ್ರು. ಆದರೆ ಭಯ ಇರೋದೇನೆಂದರೆ ಒಳಗಡೆ ಹೋಗಿ ವೀಕ್ಷಣೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಹಾನಿಯಾದರೆ ಅಂತೇಳಿ. ಮತ್ತು 2-3 ದಿನ ಆದ್ರೂ ಕೂಡ ಹೊಗೆ ಕಾಣಿಸ್ಕೊಳ್ತಾನೆ ಇತ್ತು. ಯಾಕಂದರೆ ಫಸ್ಟ್ ಫ್ಲೋರಲ್ಲಿ ಮೇಲ್ಭಾಗದಲ್ಲಿ ಇದ್ದಂಥ ಛಾವಣಿ ಏನಿದೆ ಅಲ್ಲೂ ಕೂಡ ಪುಡಿ ಪುಡಿಯಾಗಿ ಬೀಳ್ತಾ ಇದೆ. ಗಾಳಿ ಬಂದರೆ, ಮಳೆ ಬಂದರೆ ಇನ್ನಷ್ಟು ಹಾನಿಯಾಗುತ್ತೆ ಅನ್ನುವಂಥ ಭಯನೂ ಕೂಡ ಇದೆ. ಪಕ್ಕದಲ್ಲಿ ಶೆಡ್ ಇದೆ, ಮನೆ ಮಾತ್ರ ಅಲ್ಲ, ಪಕ್ಕದಲ್ಲಿ ಶೆಡ್ ಇದೆ. ಶೆಡ್ಡಿನವರೆಗೂ ಕೂಡ ಸಂಪೂರ್ಣವಾಗಿ ಹೀಗೆ ಹೊದಿಕೆಯನ್ನು ಹಾಕಿದ್ದಾರೆ. ಹೊದಿಕೆ ಮಾತ್ರ ಅಲ್ಲ, ಈ ರೀತಿ ಟೆಂಪ್ರವರಿ ಗೇಟ್ ರೀತಿಯಾಗಿ ಕಬ್ಬಿಣದ ಗೇಟ್ಗಳನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಯಾರೂ ಕೂಡ ಅನಾವಶ್ಯಕವಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರೋದು. ಬನ್ನಿ, ಇಲ್ಲಿರುವಂಥ ಸ್ಥಳೀಯರನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಇದು ಎದಕ್ಕೆ ಈ ರೀತಿ ಗೇಟ್ ಮಾಡಿರೋದ್ರಿ? ಇದು ಜನಗಳು ಏನಕಂದ್ರೆ ಈಗ ಸುಟ್ಟಿ ಎಲ್ಲ ಬೂದಿಯಾಗಿದೆ, ಯಾವ ಟೈಮಲ್ಲಿ ಬೀಳುತ್ತೋ ಏನು ಗೊತ್ತಾಗಲ್ಲ, ಮಳೆಗಾಲ ಬೇರೆ, ಅದಕ್ಕೆ ಜನಗಳಿಗೆ ಏನು ಹಾನಿಕರ ಆಗಬಾರ್ದು ಅಂದ್ಬಿಟ್ಟು ಬ್ಯಾರಿಕೇಡ್ ಹಾಕ್ಸಿದೀರಿ. ಶೆಡ್ವರೆಗೂ ಕೂಡ ಹಾಕ್ಸಿದ್ದಾರೆ ಅದು. ಹೌದೌದು, ಅದೆಲ್ಲ ಸುಟ್ಟಿ ಬೂದಿಯಾಗಿದೆಯಲ್ಲ, ಜನಗಳಿಗೆ ಏನು ಹಾನಿಕರ ಆಗಬಾರ್ದು ಅಂದ್ಬಿಟ್ಟು ಇದ ಒಂದು ತಡೆ ಹಾಕಿದೀರ ಅಷ್ಟೇ. ಫಸ್ಟ್ ಫ್ಲೋರ್ ಅಲ್ಲಿ ವಾಸ ಇದಾರ, ಏನ್ ಫೀಲಿಂಗ್ ಇದಾರೆ? ಯಾರಿಲ್ಲ ಬಿಲ್ಡಿಂಗ್ ಅಲ್ಲಿ, ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ. ಅಲ್ಲಿ ಮೇಲೆ ಹೋದ್ರೆ ಒಂದ್ ಸ್ವಲ್ಪ ಶೇಕ್ ಆಗ್ತಿದೆ ಅನ್ನೋ ಫೀಲಿಂಗ್? ಶೇಕ್ ಆಗುತ್ತೆ, ಫಸ್ಟ್ ಫ್ಲೋರ್ ಹೋದ್ರೆ ಸ್ವಲ್ಪ ಬಿಲ್ಡಿಂಗ್ ಶೇಕ್ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಈಗ ಈ ತರ ಕವರ್ ಮಾಡಿ ಇಟ್ಟಿದ್ರಿ. ಸೊ ಈ ರೀತಿಯಾಗಿ ಇನ್ನು ಎಡಭಾಗದಲ್ಲೂ ಕೂಡ, ಯಾಕಂದ್ರೆ ಇದು ಕಾರ್ ಶೆಡ್ ಇದೆ, ಕಾರ್ ಶೆಡ್ ಅಲ್ಲೂ ಕೂಡ ಮುಂಭಾಗದವರೆಗೂ ಕೂಡ ಈ ರೀತಿಯಾಗಿ ಕವರ್ ಮಾಡಿದ್ದಾರೆ. ಯಾಕಂದ್ರೆ ಮಳೆಗಾಲ ಬೇರೆ, ಮಳೆ ಹೆಚ್ಚ ಬಂದ್ರೆ ಅವಾಗ ಹಾನಿ ಆಗ್ತದೆ, ಅದರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಮುತುವರ್ಜಿಯನ್ನ ಶಾಸಕರು ಮಾಡಿಕೊಂಡಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇಷ್ಟೆಲ್ಲ ಗಲಾಟೆ ಗದ್ದಲಗಳ ನಡುವೆ ಮಾನವೀಯ ದೃಶ್ಯಗಳು ಕೂಡ ಕಣ್ಣಿಗೆ ಬಿದ್ದಿದೆ, ಅದನ್ನ ಮುಂದೆ ಇಡ್ತೀವಿ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಡಿಜೆ ಹಳ್ಳಿಯ ಗಲಾಟೆ ಗದ್ದಲಗಳ ನಡುವೆ ಒಂದಷ್ಟು ಮಾನವೀಯ ದೃಶ್ಯಗಳು ಕೂಡ ಕಣ್ಣಿಗೆ ಬಿತ್ತು. ನೀವು ನೋಡ್ತಿರುವಂತಹ ದೃಶ್ಯ ಅದು. ಡಿಜೆ ಹಳ್ಳಿ ಠಾಣೆ ಪೊಲೀಸ್ ಸಿಬ್ಬಂದಿಗೆ ಚಾಕ್ಲೇಟ್ ಕೊಟ್ಟು ಇವತ್ತು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯವನ್ನು ಕೋರಿದವಳು ಓರ್ವ ಪುಟ್ಟ ಬಾಲಕಿ. ಅಪ್ಪನ ಜೊತೆ ಸ್ಟೇಷನ್ಗೆ ಬಂದ್ಲು, ಪೊಲೀಸ್ ಸಿಬ್ಬಂದಿಗಳಿಗೆ ಶುಭಾಶಯ ಕೋರಿದ್ಲು ಆ ಬಾಲಕಿ. ಇದು ಕೇವಲ 2 ನಿಮಿಷಗಳ ವಿಷಯ, ಒಬ್ಬರ ಜೀವನದಲ್ಲಿ ಬದಲಾವಣೆ ತರೋದಕ್ಕೆ 2 ನಿಮಿಷ ಸಾಕು. ಮ್ಯಾಗಿ ದೇಶ್ ಕೆ ಲಿಯೆ 2 ಮಿನಿಟ್, ಏಕ್ ಛೋಟಿ ಸಿ ಕೋಶಿಶ್, ಅಂದರೆ ಮ್ಯಾಗಿ ದೇಶಕ್ಕೋಸ್ಕರ 2 ನಿಮಿಷ ಒಂದು ಸಣ್ಣ ಪ್ರಯತ್ನ ಎಂಬ ಶೀರ್ಷಿಕೆಯಡಿ ನೆಸ್ಲೆ ಸಂಸ್ಥೆ ನೆಟ್ವರ್ಕ್ 18 ಸಹಯೋಗದ ಅಭಿಯಾನ ಇದಾಗಿದೆ. ಈ ಮೂಲಕ ಉತ್ತಮ ಆರೋಗ್ಯ ಹಾಗೂ ಜೀವನ ರೂಪಿಸುವ ಜೊತೆಗೆ ಎಷ್ಟು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಒಳಿತನ್ನು ಮಾಡೋದು ಇದರ ಉದ್ದೇಶ. ಒಂದು ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆ ತರೋದಕ್ಕೆ ಸಾಧ್ಯ. ಹಾಗಿದ್ರೆ ನಿಮ್ಮದೇ ರೀತಿಯಲ್ಲಿ ನಿಮ್ಮ 2 ನಿಮಿಷ ಕೊಡಿ, ಅದರ ದೊಡ್ಡ ಪ್ರಭಾವ ನೋಡಿ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅಂದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.